ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫಿಟ್ನೆಸ್ ಕೇಡರ್ ಆಗು. ಹಾಗೂ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ ದಪ್ಪ ಹೇಗಾಗೋದು ಅಂತಂದ್ಬಿಟ್ಟು. ದಪ್ಪ ಆಗೋದಕ್ಕೆ ಯಾವ ಥರ ಫುಡ್ ತಿನ್ನಬೇಕು, ಎಷ್ಟು ಫುಡ್ ತಿನ್ನಬೇಕು, ಆಮೇಲೆ ಎಕ್ಸಸೈಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಎಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗೈಸ್. ಸುತ್ತಿ ಬಳಸಿ ಪಾಯಿಂಟ್ ಹೋಗೋದಕ್ಕಿಂತ ಡೈರೆಕ್ಟ್ ಆಗಿ ಪಾಯಿಂಟ್ ಜಂಪ್ ಮಾಡೇನಿ, ಯಾಕಂದ್ರೆ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ ಟಾಪಿಕ್. ಓಕೆ, ಸೊ ನಾವು ದಪ್ಪ ಆಗಬೇಕು ಅಂದ ತಕ್ಷಣ ಎರಡು ರೀತಿ ಇದೆ ದಪ್ಪ ಆಗೋದಕ್ಕೆ. ಒಂದು ಅನ್ಹೆಲ್ದಿ ಆಗಿ, ಇನ್ನೊಂದು ಹೆಲ್ದಿ ಆಗಿ. ಓಕೆ, ಸೊ ಅನ್ಹೆಲ್ದಿ ಆಗಿ ಏನಾದರೂ ನೀವು ದಪ್ಪ ಆಗಬೇಕು ಅಂತ ಅಂದರೆ ಸಿಕ್ಕಿದ್ದನ್ನೆಲ್ಲ ತಿಂದು, ಜಂಕು, ಬರ್ಗರು, ಪಿಜ್ಜಾ, ಆಮೇಲೆ ಏನು ಸಿಗುತ್ತೋ ಅದನ್ನೆಲ್ಲ ತಿಂದು, ಚಿಪ್ಸು, ಫ್ರೈಡ್ ಐಟಮ್ಸ್ ಎಲ್ಲ ತಿಂದ್ರೂ ನೀವು ಅನ್ಹೆಲ್ದಿಯಾಗಿ ದಪ್ಪ ಆಗ್ಬೋದು. ಓಕೆ, ಸೊ ಬಟ್ ಎಂಡ್ ಪ್ರಾಡಕ್ಟ್ ಏನಾಗುತ್ತೆ ಅಂತಂದರೆ ನೀವು ತುಂಬ ದಪ್ಪ ಆಗೋಗ್ತೀರಾ, ಅದಾದಮೇಲೆ ಬೊಜ್ಜು ಬರುತ್ತೆ, ಆ ಬೊಜ್ಜು ಬಂದಾದ್ಮೇಲೆ ನೀವು ಅನ್ಕೊಂತೀರಾ ಒಂದು ಸ್ವಲ್ಪ ಸಣ್ಣ ಆಗಬೇಕು ನಾನು ಅಂತಂದ್ಬಿಟ್ಟು. ಓಕೆ, ಸೊ ಅದನ್ನು ಅವಾಯ್ಡ್ ಮಾಡಿ. ಎರಡನೇ ರೀತಿ ಯಾವುದು ಅಂತ ಅಂದರೆ ಹೆಲ್ದಿಯಾಗಿ ನೀವು ದಪ್ಪ ಆಗೋದು. ಹೆಲ್ದಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನೀವು ಹೆಲ್ದಿ ಆಗ್ತೀರಾ, ಫಿಟ್ ಆಗ್ತೀರಾ, ಮಸ್ಕ್ಯುಲರ್ ಆಗಿ ಕಾಣಿಸ್ತೀರಾ, ಚೆನ್ನಾಗಿ ಕಾಣಿಸ್ತೀರಾ. ಅದಾದಮೇಲೆ ನಿಮ್ಮ ಓವರ್ಆಲ್ ಹೆಲ್ತ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ನಾನಿವತ್ತು ಹೆಲ್ದಿಯಾಗಿ ಹೇಗೆ ದಪ್ಪ ಆಗೋದು ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇ ಚೇಂಜ್ ಏನು ಮಾಡಬೇಕು ಅಂತ ಅಂದರೆ ನೀವು ನಾಲ್ಕು ಸತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೆನ್ನೆ ಬ್ರೇಕ್ಫಾಸ್ಟ್ ಮಾಡಿ. ಓಕೆ, ಮನೆಯೊಳಗಡೆ ಏನು ಮಾಡಿರ್ತಾರೋ ಅದನ್ನು ತಿನ್ನಿ. ಓಕೆ, ಒಂದು ಕಪ್ಪು ಅವಲಕ್ಕಿ ಉಪ್ಪಿಟ್ಟು, ಇಲ್ಲ ಅಂತಂದ್ರೆ ಉಪ್ಪಿಟ್ಟು, ಇಲ್ಲ ಏನು ಮಾಡಿರ್ತಾರೋ ಅದು. ಓಕೆ, ಚಿತ್ರಾನ್ನ ಆಗಿದ್ರೆ ಚಿತ್ರಾನ್ನ, ಇಡ್ಲಿ, ದೋಸೆ ಏನಾಗಿದ್ರು ಪರವಾಗಿಲ್ಲ, ಮನೆ ಊಟ. ಓಕೆ, ಸೊ ಮಧ್ಯಾಹ್ನ ಏನು ಮಾಡಿ ಅಂತಂದರೆ ನೀವು ನಾರ್ಮಲಾಗಿ ಚಪಾತಿ ತಿಂತಿದ್ರೆ ಚಪಾತಿ ತಿನ್ನಿ, ರೈಸ್ ತಿಂತಿದ್ರೆ ರೈಸ್ ತಿನ್ನಿ, ಆಮೇಲೆ ಅದ್ರ ಜೊತೆ ಏನಾದರೂ ಪಲ್ಯ ಇದ್ದರೆ ಪಲ್ಯ. ಆಮೇಲೆ ಸಾಯಂಕಾಲ ಏನು ಮಾಡಿ ಅಂತಂದರೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಆಮೇಲೆ ಸ್ಯಾಲೆಡ್ ಏನಾದರೂ ಇದ್ದರೆ, ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಬಿಸ್ಕೆಟ್ಟು, ಟೀ, ಕಪ್ ಆಫ್ ಟೀ, ಬಾದಾಮ್ ಮಿಲ್ಕ್, ಆ ಥರ. ಓಕೆ, ಸೊ ನೈಟ್ ಏನು ಮಾಡಿ ಅಂದರೆ ಮನೆ ಒಳಗಡೆ ಮಾಡಿರೋಂಥ ಫುಡ್ಡು, ಚಪಾತಿ ತಿನ್ನೋರಿದ್ದರೆ ಚಪಾತಿ ತಿನ್ನಿ, ರೈಸ್ ತಿನ್ನೋರಿದ್ದರೆ ರೈಸ್ ತಿನ್ನಿ, ರಾಗಿ ಮುದ್ದೆ ತಿನ್ನೋರಿದ್ದರೆ ರಾಗಿ ಮುದ್ದೆ ತಿನ್ನಿ. ಓಕೆ, ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸಣ್ಣಗಿರೋರೆಲ್ಲರೂ ಎಕ್ಟೋಮಾರ್ಸ್ ಅಂತ ಅಂತಾರೆ, ಅಂದರೆ ಅವ್ರದ್ದು ಬೇಸಿಕ್ಕಾಗಿ ಕ್ಯಾಲರೀಸ್ ತುಂಬ ಜಾಸ್ತಿ ಬರ್ನ್ ಮಾಡ್ತಿರುತ್ತೆ ಬಾಡಿ. ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಏಡ್ ಅಂದರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಬಾಡಿಗೆ, ಜಾಸ್ತಿ ಕ್ಯಾಲರೀಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಎಷ್ಟೊಂದು ಜನ ಏನು ಮಾಡ್ತಿರ್ತಾರೆ ಅಂತಂದರೆ ಮಧ್ಯಾಹ್ನನೇ ಜಾಸ್ತಿ ತಿಂತಾರೆ, ಇಲ್ಲಾಂದರೆ ನೈಟ್ ತುಂಬ ಜಾಸ್ತಿ ತಿಂತಾರೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ. ಸೊ ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಅಕಸ್ಮಾತ್ ನೀವು ದಪ್ಪ ಆಗಬೇಕು ಅಂತ ಅನ್ಕೊತಿದ್ರೆ. ಓಕೆ, ಸೊ ನಾಲ್ಕು ಸತಿ ಮೀಲ್ ಸ್ಟಾರ್ಟ್ ಮಾಡಿ, ಏನಕ್ಕಂದರೆ ಒಂದು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ನ ಫಸ್ಟು ನಿಮ್ಮ ಬಾಡಿ ಒಳಗಡೆ ಬಿಲ್ಡಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಎರಡನೇ ಚೇಂಜ್ ಏನು ಮಾಡಬೇಕು ಅಂತಂದರೆ ಎವ್ರಿ ವೀಕು ಒಂದು ಸ್ವಲ್ಪ ಫುಡ್ನ ಜಾಸ್ತಿ ಮಾಡ್ಕೊಬೇಕು. ಇವಾಗ ನಾನು ನನ್ನ ಎಕ್ಸಾಂಪಲ್ಲೇ ಕೊಡ್ತೀನಿ, ನಾನು ಹೇಗೆ ದಪ್ಪ ಆದೆ ಅಂತಂದ್ಬಿಟ್ಟು. ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಒಂದು ಬೌಲ್ ಒಳಗಡೆ ಓಟ್ಸ್, ಒಂದು ಸ್ವಲ್ಪ ಹನಿ, ಆಮೇಲೆ ಪೀನಟ್ ಬಟರ್ ತಿಂತಿದ್ದೆ ನಾನು. ಆಮೇಲೆ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಏನಾದರೂ ಬೇಕಾಗಿದ್ದರೆ ಎಗ್ಸ್ ತಿಂತಿದ್ದೆ, ಇಲ್ಲ ಅಂತಂದರೆ ಆಂಟಿ ನಮ್ಮ ಕುಕ್ ಏನಿದ್ರು ಅವರೇನಾದರೂ ಕಾಳು ಪಲ್ಯ ಏನಾದರೂ ಮಾಡಿದರೆ ಆ ಕಾಳು ಪಲ್ಯ ತಿಂತಿದ್ದೆ. ಏನಕ್ಕೆ ಅಂತಂದರೆ ಎಲ್ಲ ಮೀಲ್ ಒಳಗಡೆನು ಕಾರ್ಬೋಹೈಡ್ರೇಟ್ ಜೊತೆ ಒಂದು ಸ್ವಲ್ಪ ಪ್ರೋಟೀನು ಬ್ಯಾಲೆನ್ಸ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿ ತುಂಬ ಜಾಸ್ತಿ ಫ್ಯಾಟ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಮಧ್ಯಾಹ್ನ ನಾನೇನು ಮಾಡ್ತಿದ್ದೆ ಅಂದರೆ ಆಫೀಸ್ ಒಳಗಡೆ ನಾನು ಕ್ಯಾರಿ ಮಾಡ್ತಿದ್ದೆ ಫುಡ್ಡು, ಚಪಾತಿ ಏನಾದರೂ ಇದ್ದರೆ, ಇಲ್ಲಾಂತಂದರೆ ಚಪಾತಿ ಒಂದು ಮೂರು ಚಪಾತಿ, ಮೂರು ಚಪಾತಿ ತಿಂದು ನಾನು ಒಂದು ಸ್ವಲ್ಪ ಸ್ಕ್ರ್ಯಾಂಬಲ್ಡ್ ಎಗ್ಸು, ಇಲ್ಲಾಂತಂದರೆ ಮೊಟ್ಟೆ ಪಲ್ಯ ಅಥವಾ ಬಾಯಿಲ್ಡ್ ಎಗ್ಸ್ ಏನಿತ್ತು ಅದು, ಇಲ್ಲಾಂದರೆ ಲೈಟಾಗಿ ಒಂದು ಸ್ವಲ್ಪ ಗ್ರೇವಿ ತೊಗೊಂಡು ಚಪಾತಿ ಜೊತೆ ತಿಂತಾ ಇದ್ದೆ, ಅದ್ರ ಜೊತೆ ಲೈಟಾಗಿ ಸ್ಯಾಲೆಡ್. ಸಾಯಂಕಾಲ ಏನು ಮಾಡ್ತಿದ್ದೆ ಅಂದರೆ ನಾನು ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊತಾ ಇದ್ದೆ, ಇಲ್ಲ ಮಿಲ್ಕ್ ಶೇಕು ಏನಾದರೂ, ಆಮೇಲೆ ಡ್ರೈ ಫ್ರೂಟ್ಸು ಮನೆಯಿಂದ ತೊಗೊಂಡೋಗಿರೋಂಥದ್ದು ಇದನ್ನೆಲ್ಲ ತಿಂತಿದ್ದೆ. ಆಮೇಲೆ ನೈಟ್ ಏನು ಮಾಡ್ತಿದ್ದೆ, ನಮ್ಮ ಕುಕ್ಕೆ ಪ್ರಿಪೇರ್ ಮಾಡಿರೋಂಥ ಚಪಾತಿ, ಆಮೇಲೆ ಒಂದು ಸ್ವಲ್ಪ ರೈಸ್ ಏನಾದರೂ ತಿನ್ನಬೇಕು ಅನಿಸ್ತಿದ್ರೆ ರೈಸ್ ತಿಂತಾ ಇದೆ. ಓಕೆ, ಸೊ ಇದು ನಂದು ನಾರ್ಮಲ್ ಲೈಫ್ ಸ್ಟೈಲ್ ಆಗಿತ್ತು. ಇವಾಗ ನಾನು ಇನ್ಕ್ರೀಸ್ ಮಾಡ್ಕೊಳ್ಳಿ ಎವ್ರಿ ವೀಕ್ ಅಂತ ಹೇಳಿ. ಅದು ಏನು ಮಾಡಬೇಕು ಅಂತಂದರೆ, ಇವಾಗ ನಾನು ಬೆಳಿಗ್ಗೆ ಏನು ಊಟ ಬ್ರೇಕ್ಫಾಸ್ಟ್ ಮಾಡ್ತಿದ್ನೋ ಅದನ್ನು ಹಂಗೆ ಕಾನ್ಸ್ಟೆಂಟಾಗಿ ಇಟ್ಕೊತೀನಿ, ಬಟ್ ಮಧ್ಯಾಹ್ನ ನಾನು ಏನು ತಿಂತಿದ್ನೋ ಅದನ್ನು ಸೆಕೆಂಡ್ ವೀಕ್ ಒಳಗಡೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಇವಾಗ ನಾನು ಮೂರು ಚಪಾತಿ ತಿಂತಿದ್ದೆ, ಅದನ್ನು ನಾಲ್ಕು ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ನಾನು ಸ್ವಲ್ಪ ಕ್ಯಾಲರೀಸ್ನ ನನ್ನ ಬಾಡಿ ಒಳಗಡೆ ಇನ್ಕ್ರೀಸ್ ಮಾಡಬೇಕು, ಇಲ್ಲಾಂದರೆ ನಾವು ಯಾವತ್ತೂ ದಪ್ಪ ಆಗಲ್ಲ. ಓಕೆ, ಸೊ ಮೂರು ಚಪಾತಿ ಅಂತಿದ್ನೋ ಅದನ್ನು ನಾಲ್ಕು ಚಪಾತಿ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ಇಲ್ಲ ಸರ್ ನನಗೆ ನಾಲ್ಕು ಚಪಾತಿ ತಿಲ್ಲೋದಕ್ಕೆ ಆಗ್ತಿಲ್ಲ, ನನಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬ ಉಬ್ಬಿರೋ ಥರ ಅನಿಸ್ತಿದೆ, ನನ್ನ ಕೈಲಿ ನಿಜವಾಗಲು ವಾಮಿಟಿಂಗ್ ಬರೋ ಥರ ಅನಿಸ್ತಿದೆ ಅಂದರೆ ನಾಲ್ಕು ಇಲ್ಲ ಅಂದರೆ ಮೂರುವರೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೂರುವರೆ ಇಲ್ಲ ನಾಲ್ಕು ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ನ ಅಭ್ಯಾಸ ಮಾಡಿಸ್ತಿದ್ರೆ. ಓಕೆ, ಸೊ ಸಾಯಂಕಾಲ ಏನು ಮಾಡಿ ಅಂತಂದರೆ ಸಾಯಂಕಾಲ ತಿರ್ಗಾ ವಾಪಸ್ಸು ನೀವೇನು ತಿಂತಿದ್ರೋ ಅದನ್ನೇ ಕಂಟಿನ್ಯೂ ಮಾಡಿ, ಬಟ್ ನೈಟ್ ನೀವು ಚಪಾತಿ ಇಲ್ಲ ರೈಸ್ ಏನು ತಿಂತಿದ್ರೆ ಅದ್ರದ್ದು ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಎರಡು ಚಪಾತಿ ತಿಂತಿದ್ದೆ ನಾನು, ಸೊ ಅದನ್ನು ಮೂರು ಚಪಾತಿ ಮಾಡಿಕೊಂಡೆ. ಸೊ ಇದು ಎರಡನೇ ವಾರ. ಸೊ ಮೂರನೇ ವಾರ ನಾನೇನು ಮಾಡ್ತೀನಿ ಅಂತಂದರೆ ಬ್ರೇಕ್ಫಾಸ್ಟ್ ಅದೇ ಕಾನ್ಸ್ಟೆಂಟಾಗಿ ಇಟ್ಕೊಂಡಿರ್ತೀನಿ, ಬಟ್ ಲಂಚ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಮೂರುವರೆ ತಿಂತಿದ್ರೆ ನಾಲ್ಕು ಇಲ್ಲ ನಾಲ್ಕೂವರೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಏನೋ ರೈಸ್ ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಸಾಯಂಕಾಲ ಅದೇ ನಾರ್ಮಲಾಗಿ ಕಾನ್ಸ್ಟೆಂಟ್ ಇಟ್ಕೊಂಡು, ಏನಕ್ಕಂದರೆ ನನ್ನ ಲಂಚ್ ಜಾಸ್ತಿ ಆಗಿದೆ, ಸಾಯಂಕಾಲ ಅದೊಂದು ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಆಮೇಲೆ ನೈಟ್ ಏನು ಮಾಡ್ತಿದ್ದೆ ಅಂದರೆ ವಾಪಸ್
ಆ ಮೂರು ಚಪಾತಿ ಅಂತಿತ್ತಲ್ಲ ಅದನ್ನು ಮೂರುವರೆ ಇಲ್ಲ ನಾಲ್ಕು ಮಾಡ್ಕೊತಿದ್ದೆ. ಸೊ ಈ ಥರ ಮಾಡೋದ್ರಿಂದ ಏನು ಮಾಡುತ್ತೆ ಅಂತಂದರೆ, ನೀವು ಓವರಾಲ್ ಬಾಡಿಗೆ ಎವ್ರಿ ವೀಕು ಒಂದು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ನ ಕೊಡ್ತಿದ್ದೀರ. ಅದರಿಂದ ಏನಾಗುತ್ತೆ ಅಂತಂದರೆ, ಫ್ಯಾಟ್ ಬೈ ಡಿಫಾಲ್ಟಾಗಿ ಸ್ಟೋರ್ ಆಗುತ್ತೆ, ಬಟ್ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಹೇಗೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಪಾಯಿಂಟ್ ಒಳಗಡೆ ಹೇಳ್ತೀನಿ. ಸೊ ನೀವು ಯಾವಾಗ ಜಾಸ್ತಿ ಕ್ಯಾಲರೀಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀರ, ಆವಾಗ ನಿಮ್ಮ ಬಾಡಿ ಗ್ಲೈಕೋಜನ್ ಸ್ಟೋರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು, ಇನ್ನೊಂದು ಫ್ಯಾಟ್ಸ್ನೂ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದರಿಂದ ಏನಾಗ್ತಿದೆ ಅಂತಂದರೆ, ನೀವು ಲೈಟಾಗಿ ದಪ್ಪ ಆಗೋದಕ್ಕೆ, ದಪ್ಪ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಇದನ್ನು ನಾಲ್ಕು ವಾರ ಮಾಡಿ, ಸೊ ಅಂದರೆ ಒಂದು ತಿಂಗಳು. ಒಂದು ತಿಂಗಳು ಆಗಿದ ತಕ್ಷಣನೇ ನೀವು ಎರಡನೇ ವಾರ ಏನು ಡಯಟ್ ಸ್ಟಾರ್ಟ್ ಮಾಡಿದ್ರು ಅಂದರೆ, ನನ್ನ ಪ್ರಕಾರ ಎರಡೂವರೆ ಇಲ್ಲ ಮೂರು ಚಪಾತಿ ಏನು ತಿಂತಿದ್ರು ನೀವು, ಅಲ್ಲಿಂದ ತಿರ್ಗಾ ಎರಡನೇ ತಿಂಗಳು ಸ್ಟಾರ್ಟ್ ಮಾಡ್ಕೊಳ್ಳಿ, ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಇದನ್ನು ನೀವು 2 ಮಂತ್ಸ್ ಇಲ್ಲ 2.5 ಮಂತ್ಸ್ ಮಾಡಿದ್ರೆ ನಿಮಗೆ ಪಕ್ಕ ರಿಸಲ್ಟ್ಸ್ ಕಾಣಿಸುತ್ತೆ. ನಿಮ್ಮ ಮುಂದೆನೇ ಕೂತಿದ್ದೀನಿ ರಿಸಲ್ಟ್ ಏನು ಅಂತಂದ್ಬಿಟ್ಟು. ಓಕೆ, ಸೊ ಮೂರನೇ ಚೇಂಜು ಸಿಂಪಲ್ಲಾಗಿ ಏನು ಮಾಡಬೇಕು ಅಂತಂದರೆ, ಲೈಟಾಗಿ ಎಕ್ಸಸೈಸ್ ಮಾಡಿ. ಎಷ್ಟೊಂದು ಜನ ತಪ್ಪು ತಿಳ್ಕೊತೀರ, ಸರ್ ಎಕ್ಸಸೈಸ್ ಮಾಡೋದು ಬಂದ್ಬಿಟ್ಟು ಸಣ್ಣ ಆಗೋದಕ್ಕಲ್ವ ಸರ್ ಅಂತ ಅಂದ್ಬಿಟ್ಟು ಅಂದಿರ. ಬಟ್ ಎಕ್ಸಸೈಸ್ ಮಾಡೋದು ಸಣ್ಣ ಆಗೋದಕ್ಕೆ ದಪ್ಪ ಆಗೋದಕ್ಕಲ್ಲ, ಎಕ್ಸಸೈಸ್ ಮಾಡೋದು ಹೆಲ್ದಿ ಆಗಿರೋದಕ್ಕೆ. ಓಕೆ, ಸೊ ನಾವು ಯಾವಾಗ ನಮ್ಮ ಓವರಾಲ್ ಹೆಲ್ತ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಅಂದ್ಕೊತಿರ್ತಿರೋ, ಆವಾಗ ನಾವು ಲೈಟ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇನ್ಕ್ಲೂಡ್ ಮಾಡ್ಕೊಬೇಕು. ನೀವು ಸಣ್ಣ ಆಗಬೇಕು ದಪ್ಪ ಆಗಬೇಕು ಅಂತ ಯಾವುದು ಮ್ಯಾಟರ್ ಬರಲ್ಲ ಆವಾಗ. ಓಕೆ, ಸೊ ನಾನು ಹೇಳಿದ್ನಲ್ಲ ಹಿಂದಿನ ಪಾಯಿಂಟ್ ಒಳಗಡೆ, ಲೈಟಾಗಿ ಒಂದು ಸ್ವಲ್ಪ ಫ್ಯಾಟ್ ಜಾಸ್ತಿ ಮಾಡ್ಕೊತಿರುತ್ತೆ ಬಾಡಿ ಒಳಗಡೆ ಅಂತಂದ್ಬಿಟ್ಟು, ಅದನ್ನು ಕಮ್ಮಿ ಮಾಡೋದಕ್ಕೆ ಮತ್ತು ಗ್ಲೈಕೋಜನ್ ಸ್ಟೋರ್ ಅಥವಾ ನಿಮ್ಮ ಮಸಲ್ ಸೈಜ್ ಏನಿದೆ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಎಕ್ಸಸೈಸ್ ಮಾಡೋದು. ಓಕೆ, ಸೊ ದಯವಿಟ್ಟು ನೀವು ಎಕ್ಸಸೈಸ್ ಮಾಡೋದ್ರಿಂದ ಹಿಂದರಿಬೇಡ್ರಿ. ಏನಕ್ಕೆ ಅಂತಂದರೆ, ಎಕ್ಸಸೈಸ್ ಮಾಡೋದು ತುಂಬ ಹೆಲ್ದಿ ವೇ ಆಫ್ ಗೇನಿಂಗ್ ವೆಯ್ಟ್. ಓಕೆ, ಸೊ ನಾನು 55 ಕೆಜಿಯಿಂದ 69 ಕೆಜಿ ಬಂದಿದ್ದೀನಿ ಅಂತಂದರೆ, ನಾನು ಎಕ್ಸಸೈಸ್ ಮಾಡೇ ಬಂದಿದ್ದೀನಿ. ನಾನು ಬೇರೆಯವರು ಹೇಳಿದ ಮಾತನ್ನ ಕೇಳ್ಕೊಂಡು, ಇಲ್ಲ ಅಂತಂದರೆ ನಾನೇನಾದರೂ ಬರೀ ಡಯಟಿಂದ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದೀರ, ನಾನು ಇವಾಗ ಮಸ್ಕ್ಯುಲರ್ ಆಗಿ ಫಿಟ್ ಆಗಿ ನಾನು ಇರ್ತಿರಲಿಲ್ಲ ನಿಜವಾಗ್ಲೂ. ಸೊ ದಯವಿಟ್ಟು ಎಕ್ಸಸೈಸ್ ಮಾಡೋದನ್ನು ಯಾವತ್ತೂ ನಿಲ್ಸೋಕೆ ಹೋಗಬೇಡಿ. ಜಿಮ್ಮಿಗೆ ಹೋಗಿ ವೆಯ್ಟ್ ಟ್ರೈನಿಂಗ್ ಬೇಕಾದ್ರೆ ವೆಯ್ಟ್ ಟ್ರೈನಿಂಗ್ ಮಾಡಿ, ಇಲ್ಲ ಫಂಕ್ಷನಲ್ ಟ್ರೈನಿಂಗ್ ಮಾಡಿ, ಅಥವಾ ಹೈ ಇಂಟೆನ್ಸಿಟಿ ಯಾವುದು ವರ್ಕೌಟ್ ಬೇಕು ಅಂತ ಅನಿಸ್ತಿದೆ ಅದನ್ನು ಮಾಡಿ. ಬಟ್ ಲೈಟಾಗಿ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಇಟ್ಕೊಂಡಿರಿ, ಅದರಿಂದ ನಿಮ್ಮ ಫ್ಯಾಟ್ ಏನು ಸ್ಟೋರೇಜ್ ಆಗ್ತಿದೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು. ಓಕೆ, ಸೊ ಈ ಮೂರು ಚೇಂಜು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಬರೀ ಮೂರೇ ಮೂರು ಚೇಂಜು, ಸಿಂಪಲ್ ಚೇಂಜಸ್ಸು. ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ, ಮುಕ್ಕಾಲು ಗಂಟೆ ಆದರೆ ಮುಕ್ಕಾಲು ಗಂಟೆ ಮಾಡಿ, ಕಾಲು ಗಂಟೆ ಆದರೆ ಕಾಲು. ಬಟ್ ಆ್ಯಕ್ಟಿವಿಟಿ ಇರೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಏನು ಮರಿಬಾರ್ದು ಅಂತಂದರೆ, ನಂಬರ್ ಆಫ್ ಮೀಲ್ಸ್ ಮತ್ತು ಎಷ್ಟು ಫುಡ್ ತಿಂತಿದ್ದೀರಾ ಅದನ್ನೊಂದು ಸ್ವಲ್ಪ ಲೈಟಾಗಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಎಷ್ಟೊಂದು ಜನ ಸಣ್ಣ ಇರ್ಬೋದು, ಅವ್ರು ದಪ್ಪ ಆಗ್ತಿದ್ದಾರೆ ಅಂತಂದರೆ ಎಲ್ಲರೂ ಹೆಲ್ದಿಯಾಗಿ ಟ್ರಾನ್ಸ್ಫಾರ್ಮ್ ಆಗಲಿ. ಓಕೆ, ಸೊ ಶೇರ್ ಮಾಡಿ, ಮತ್ತು ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದೊಳಗಡೆ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಕ್ಕಂದರೆ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ಒಳಗಡೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. And thank you all for your love and support. And this is Raghu signing off. Love you all.